ಇಲ್ಲಿವರೆಗೆ ನನಗೆ ಆಸೆ ಇತ್ತು ಇಲ್ಲೇನೋ ಒಂದಷ್ಟು ಬದಲಾವಣೆಗಳನ್ನು ಮಾಡಿಬಿಡಬೇಕು, ಹೋದ ಸಾರಿ ಅಂತೂ ನಾನು ಗೆದ್ದೇ ಗೆಲ್ಲಬೇಕು ಅಂತ ಆಸೆ ಇತ್ತು. ಯಾಕೆಂದರೆ ಒಂದು ಸಾರಿ ಮಂತ್ರಿ ಆಗಬೇಕು, ಸಾರ್ವಜನಿಕ ಸೇವೆಯನ್ನು ಮಾಡಬೇಕು ಕ್ಷೇತ್ರದಲ್ಲಿ ಅಂತ. ಬಟ್ ಈಗ ಅದು ಹೆಂಗೆ, ನೀವು ಆರು ಸತಿ ಜನರಿಂದ ಆಯ್ಕೆಯಾಗಿ ಬಂದರು, ಆ ಜನರತವು ಅದು ಹೆಂಗೆ ನಿಮ್ಮ ಕ್ಷೇತ್ರ, ನಮ್ಮ ಸಾಹೇಬ್ರು ಹೆಂಗೆ ಎಂಟು ಸತಿ ಆದರು, ಈಗಿನ ಪರಿಸ್ಥಿತಿನಲ್ಲಿ ಭಾಳ ಕಷ್ಟ ಆಯ್ತು. ಮೊನ್ನೆ ಯಾರು ಅಧಿಕಾರಿ ಹೇಳ್ತಾ ನನ್ಗೆ ಹೇಳ್ತಾ ಇದ್ರು, ಯಾರು ನನ್ನ ಸ್ನೇಹಿತರು, ಭಾಳಷ್ಟು ಜನ ತಾಲೂಕು ಪಂಚಾಯತಿ ಮೆಂಬರ್ ಆಗಿರೋರು ಎಮ್ ಎಲ್ ಎ ಆಗಬೇಕು ಅಂತ ಆಸೆ, ಎಮ್ ಎಲ್ ಎ ಆಗಬೇಕು ಅಂದ್ಕೊಂಡಿರೋರಿಗೆ ಮಂತ್ರಿ ಆಗಬೇಕು ಅಂತ ಆಸೆ, ಮಂತ್ರಿ ಆಗಿರೋರಿಗೆ ಇದೇ ಪೋರ್ಟ್ಫೋಲಿಯೋ ಆಗಬೇಕು ಅಂತ ಆಸೆ, ಅದಾದಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ. ಈ ಎಲ್ಲ ಆಸೆಗಳನ್ನ ಇಟ್ಕೊಂಡ್ಬಿಟ್ಟು ಸುಮಾರು ಜನ ಸತ್ತೋಗ್ಬಿಟ್ಟವ್ರೆ. ಅವರೆಲ್ಲ ಆಸೆಗಳು ಈಡೇರದೆ ಈ ವಿಧಾನಸೌಧ ಸುತ್ತ ದೆವ್ವಾಗಿ ಸುತ್ತ ಅವ್ರೆ. ಅದಕ್ಕೆ ಸಾರ್ವಜನಿಕರ ಫೈಲ್ಗಳೆಲ್ಲ ಬಂದ್ರು ನಿಧಾನ ಆಯ್ತಾವೆ, ಅವು ಇಮ್ಮಿಡಿಯೇಟಾಗಿ ಮೂವ್ ಆಗಲ್ಲ ಅಂತ. ಮೊನ್ನೆ ಯಾರು ನನ್ನ ಫ್ರೆಂಡು ಹಂಗೆ, ಅಲ್ಲ ಯಾರು ನಂಗೆ ಗೊತ್ತಾ, ಅವ್ರು ಹೇಳಿದ್ದು ಹೇಳಿದೆ. ಅದರಿಂದ ಅದೇ ಅದರಿಂದ ಅಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ಇದರಿಂದ ಫಸ್ಟು ನೀವು ನಾವೀಗ 15ನೇ ವಿಧಾನಸಭೆ ಮುಗಿತಾ. ಏ ಮಹೇಶ್ ಅಣ್ಣ, ಮುಂದೆ ನಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು ಪತ್ರಿಕೆಯಲ್ಲಿ ಬಂದಿದ್ದು ಕತ್ತಿ ಸಾಹೇಬ್ದಂಗೆ. ನಾನು ಅದೇನು ಹೇಳ್ತಾ ಹೇಳಿದ್ದು ಹೇಳಿದ್ದು ಅವ್ರ ಅವು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವ್ರಿಗೆ ಆ ಶಕ್ತಿ ಬರ್ಸುವಂಥದ್ದು ಕೊಳ್ಳಿ. ನಾನು ಯಾಕೆ ಹೇಳಿದೆ ಅಂದರೆ ಅಧ್ಯಕ್ಷರೇ, ಒಂದು ಸಾರಿ ಬಿಳಿ ಬಟ್ಟೆ ಹಾಕಿದ್ಮೇಲೆ ಸಾರ್ವಜನಿಕವಾಗಿ ಏನೋ ಒಂದೊಂದು ಆಸೆಗಳು ಇರ್ತವೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ಇವತ್ತೊಂದು ದಿವಸ ರಾಜಕಾರಣ ಮಾಡುವಂಥದ್ದು, ಸೇವೆಯನ್ನು ಮಾಡುವಂಥದ್ದು ಭಾಳ ಕಷ್ಟ ಇದೆ. ನಮಗೆ 5 ವರ್ಷಕ್ಕೆ ಏನಾದರೂ ಜನ ಪ್ರಮೋಷನ್ ಕೊಟ್ಟರೆ ನೆಕ್ಸ್ಟು ಕೈ ಮುಗಿತಾರೆ, ನಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ಅಧ್ಯಕ್ಷರೇ ಮರ್ತೇ ಹೋಯ್ತೀವಿ. ಆದರೆ ಅಧಿಕಾರಿಗಳು ಹಂಗಲ್ಲ, ನಾವು ನೋಡ್ತೀವಿ ಅಧ್ಯಕ್ಷ. ಕೆಲವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾಳಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೊಳ್ಳೆಯವರಿದ್ದಾರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದ್ಯಾರೋ ನೋಡ್ತೀವಿ, ಅರವಿಂದ್ ಲಿಂಬಾವಳಿಯವರೇ ಮೊನ್ನೆ ಒಂದು ಕಾವಿ ಹಾಕ್ಕೊಂಡಿರ್ತಾರೆ, ನೆಕ್ಸ್ಟು ಇನ್ನೊಂದು 5 ವರ್ಷಕ್ಕೆ ಒಳ್ಳೆ ಕಾರು ಒಳ್ಳೆ ಇದು ಒಳ್ಳೆ ಮಠ ಎಲ್ಲ ಆಯ್ತವೆ. ಆಮೇಲೆ ದಿವಸ ದಿವಸ ಅವರು ಪ್ರಮೋಷನ್ ಆಯ್ತಾರೆ, ಅಧಿಕಾರಿಗಳು ಪ್ರಮೋಷನ್ ಆಯ್ತಾರೆ. ನಮ್ಗಳ ಕತೆ ಹೆಂಗಾಗದೆ ಅಂದರೆ, ಪ್ರಮೋಷನ್ ಆದರೆ ಪ್ರಮೋಷನು, ರಿಜೆಕ್ಟ್ ಆದರೆ ನಮ್ಮನ್ನು ಯಾರು ಕೇಳೋರೇ ಇಲ್ಲ.